ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಗಳು ಯಾವ್ಯಾವ ಇದಾವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಸಂಸದರು ಕಾಂಗ್ರೆಸ್ಸಿಗರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗರ ಬಗ್ಗೆ ತುಂಬಾ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡಿದ್ದಾರೆ. ಅದರಲ್ಲೂ ಪ್ರಮುಖವಾದ ಒಂದು ವಿಚಾರವನ್ನ ತುಂಬಾ ಸ್ಟ್ರೆಸ್ ಕೊಟ್ಟು ಹೇಳಿದ್ದಾರೆ, ತುಂಬಾ ಒತ್ತಿ ಹೇಳಿದ್ದಾರೆ. ಹಾಗಾದ್ರೆ ಯಾವ್ದು ಆ ವಿಚಾರ? ಕಾಂಗ್ರೆಸ್ಸಿಗರು ಪ್ರತಿ ಬಾರಿ ನಾಟಕ ಆಡ್ತಾರೆ ಅಂತ ಜಗದೀಶ್ ಶೆಟ್ಟರ್ ಅವರು ಆರೋಪವನ್ನ ಮಾಡಿದ್ರು. ಹಾಗಾದ್ರೆ ಏನ್ ನಾಟಕ ಆಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ನೋಡೋಣ. ಬೆಳಗಾವಿಯಲ್ಲಿ ಬೆಳಗಾವಿ ಸಂಸದರಾಗಿರುವ ಜಗದೀಶ್ ಶೆಟ್ಟರ್ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ಸಿಗರು ನಾಟಕ ಆಡ್ತಾರಂತೆ. ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳೋ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನಕ್ಕೆ ಅಗೌರವ ತೋರಿಸುವ ಕೆಲಸವನ್ನೇ ಕಾಂಗ್ರೆಸ್ನವರು ಮಾಡ್ತಾರೆ. ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದೆ ಕಾಂಗ್ರೆಸ್ನವರು ಅಂತ ಜಗದೀಶ್ ಶೆಟ್ಟರ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಕಾಂಗ್ರೆಸ್ಸಿಗರು ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರೂ ಕೂಡ, ಸಂವಿಧಾನಕ್ಕೆ ಅಗೌರವ ತೋರಿಸಿದ್ರೂ ಕೂಡ, ನಾವೇ ಭಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ, ನಾವೇ ಸಂವಿಧಾನಕ್ಕೆ ಗೌರವ ತೋರಿಸ್ತೀವಿ ಅನ್ನೋ ರೀತಿಯಲ್ಲಿ ನಾಟಕ ಆಡ್ತಾರೆ ಅನ್ನೋದು ಅವರ ಮಾತಿನ ಒಳಾರ್ಥವಾಗಿತ್ತು. ಬನ್ನಿ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರು ಏನ್ ಹೇಳ್ತಾರೆ ಅವ್ರ ಬಾಯಿಂದಾನೆ ಕೇಳೋಣ. ಈ ಒಂದು ಕಾಂಗ್ರೆಸ್ ಪಾರ್ಟಿಗೆ ಎಂದಿಗೂ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೊಂದು ಕೊಡುಗೆ ಕೊಟ್ಟಿದ್ದಾರೆ ಸಂವಿಧಾನ, ಅದಕ್ಕೆ ಯಾವಾಗಲೂ ಅಗೌರವ ಕೊಡುವಂತ ಕೆಲಸವನ್ನೇ ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಹಿಂದೆ ಎಮರ್ಜೆನ್ಸಿ ಇದ್ದವರು ಯಾರು ಸಂವಿಧಾನ ವಿರೋಧವಾಗಿ ತುರ್ತು ಪರಿಸ್ಥಿತಿಯ ಘೋಷಣೆ ಮಾಡಿ ಲಕ್ಷಾಂತರ ಜನರು ಒಳಗೆ ಹಾಕಿದಂಥವ್ರು ಯಾರು? ಇದೇ ಕಾಂಗ್ರೆಸ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಸಿದಂತ ಯಾರು? ಇದೇ ಕಾಂಗ್ರೆಸ್ ಅವರು. ಹೀಗಾಗಿ ಇವತ್ತು ಬೇರೆಯವ್ರ ಬಗ್ಗೆ ನೈತಿಕತೆ ಹೇಳುವಂತದ್ದು ಮತ್ತೊಂದು ಹೇಳಲಿಕ್ಕೆ ಇರೋ ಅವಕಾಶ ಇಲ್ಲ ನಿಮಗೆ. ಅದಕ್ಕಾಗಿ ನಾನು ಒಂದೇ ಒಂದು ಹೇಳ್ತೀನಿ, ನಿಮಗೆ ಅದನ್ನ ಚಾಲೆಂಜ್ ಮಾಡೋದಾದ್ರೆ ಚಾಲೆಂಜ್ ಮಾಡ್ರಿ, ಶಾಂತ ರೀತಿಯಿಂದ ಇವತ್ತು ಮಾಡ್ರಿ, ಮತ್ತು ಅದು ಕಾನೂನು ಹೋರಾಟ ಮಾಡ್ತಿದ್ರೆ ಮಾಡ್ರಿ, ಯಾರು ಮಾಡೋ ಅನ್ನೋದಿಲ್ಲ. ಆದ್ರೆ ಬೀದಿಗಿಳಿದು ಈ ರೀತಿ ಹೋರಾಟ ಮಾಡುವ ಮುಖಾಂತರ ರಾಜ್ಯಪಾಲರಿಗೆ ಅಪಮಾನ ಮಾಡುವ ಮುಖಾಂತರ ಇವತ್ತು ನಮ್ಮ ಸಂವಿಧಾನಕ್ಕೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಅವರು ಮಾಡ್ತಾ ಇದ್ರೆ ಇದು ನಿಲ್ಲಿಸಬೇಕು ಅನ್ನೋ ಒತ್ತಾಯ ಮಾಡ್ತೀನಿ. ಮತ್ತು ಮತ್ತು ನಾನು ಒಂದು ಹೇಳ್ತೀನಿ, ಈ ರೀತಿ ಇನ್ವೆಸ್ಟಿಗೇಷನ್ ಎಲ್ಲ ನಡೆದಂತ ಸಂದರ್ಭದಲ್ಲಿ ತಕ್ಷಣವೇ ನೈತಿಕ ಹೊಣೆಯೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗಿತ್ತು, ಇನ್ನುವರೆಗೆ ಕೊಟ್ಟಿಲ್ಲ. ಹಿಂದೆ ಈಶ್ವರಪ್ಪನವರು ಯಾವ ರೀತಿ ಅವರ ಆಪಾದನೆ ಬಂದಾಗ ತಕ್ಷಣವೇ ಅದ್ರ ವಿರುದ್ಧ ಹೋರಾಟ ಮಾಡಿದ್ರು, ನೀವು ಅವ್ರು ರಾಜೀನಾಮೆ ಕೊಡ್ಬೇಕು, ಅವ್ರು ತಕ್ಷಣ ರಾಜೀನಾಮೆ ಕೊಟ್ಟರು. ಅವ್ರ ಮೇಲೆ ಕ್ಲೀನ್ ಅದು ಆದ್ಮೇಲೆ ಕ್ಲೀನ್ ಚಿಟ್ಟು ಆಗಿದೆ. ಇಷ್ಟಾದ್ಮೇಲೆ ಇದನ್ನು ನಿಮಗೆ ಇದು ಈ ರೀತಿಯಾದ ಇನ್ವೆಸ್ಟಿಗೇಷನ್ ಕಾನೂನು ಬದ್ಧತೆ ಇದ್ರ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಅಂತಂದ್ರೆ ಬಹುಶಃ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ಲಿಕ್ಕೆ ಅನರ್ಹ ಅಂತ ನಾನು ಹೇಳ್ತೀನಿ.